ಸಂಗಿದ್ದೀರಿ. ಐ ಹೋಪ್ ನೀವೆಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ವಾತಿ ನಿತಿನ್ಸ್ ಲೈಫ್. ನಾನಿವತ್ತು ಒಂದು ಧಾನ್ಯದ ಮಾಹಿತಿ ತೊಗೊಂಡು ಬಂದಿದ್ದೀರಿ. ಬಹಳ ಇಂಟ್ರೆಸ್ಟಿಂಗ್ ಅದು. ನಮ್ಮ ಪ್ರತಿನಿತ್ಯವೂ ನಮ್ಮ ಕಣ್ಣು ಮುಂದೆ ಇರುವಂಥ ಧಾನ್ಯ. ಅದರಿಂದ ಏನು ಮಹತ್ವ, ಅದರಿಂದ ಅದು ಸೇವಿಸೋದ್ರಿಂದ ಏನಾಗ್ತದೆ, ಏನು ಸಿಗ್ತದೆ, ಯಾವ ಗುಣಗಳು ಸಿಗ್ತವೆ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕತ್ತೀನಿ. ಯಾವ ಬೆಳೆ ಅಂತಂದರೆ ಜೋಳ. ಹಾಂ, ನಮ್ಮ ಉತ್ತರ ಕರ್ನಾಟಕದ ಚಿನ್ನದ ಬೆಳೆ ಅಂತ ಕರಿಬೋದು ಜೋಳಕ್ಕೆ. ಸೊ ಜೋಳ ಪ್ರತಿ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ದಿನನಿತ್ಯವಾಗಿ ಬೇರೆ ಬೇರೆ ಜೋಳದಿಂದ ಬೇರೆ ಬೇರೆ ಪದಾರ್ಥಗಳನ್ನು ಮಾಡೇ ಮಾಡ್ತೀವಿ. ಬೇರೆ ಬೇರೆ ಪದಾರ್ಥ ಇಲ್ಲದೆ ಇದ್ರೂ ಜೋಳದ ರೊಟ್ಟಿ ಮಾತ್ರ ಪ್ರತಿಯೊಬ್ಬರ ಮನೆಗೂ ಇದ್ದೇ ಇರ್ತಾವ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡಿರಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನಾನು ಮೋಟಿವೇಟ್ ಆಗ್ತೀನಿ. ಇದೇ ರೀತಿ ಪ್ರತಿಯೊಂದು ಧಾನ್ಯ ಆಯಿತು ಏನಾದರೂ ಹೊಸ ಕಂಟೆಂಟ್ ತೊಗೊಂಡು ನಿಮ್ಮ ಮುಂದೆ ಇಡ್ತೀನಿ. ಸೊ ಮೊದಲೇದಾಗಿ ಜೋಳದಲ್ಲಿ ಏನು ಕಂಟೆಂಟ್ ಅವ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೋಳದಲ್ಲಿ ಮ್ಯಾಗ್ನೀಸಿಯಂ, ಐರನ್, ಕ್ಯಾಲ್ಸಿಯಂ ಇರೋದ್ರಿಂದ ಇದ್ರೊಳಗೆ ಜಾಸ್ತಿ ಪ್ರಮಾಣದಲ್ಲಿ ಇರ್ತಾವ. ಸೊ ಅದರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗ್ತಾವ. ಸೊ ಅದಕ್ಕೆ ನಾವು ದಿನನಿತ್ಯ ಅದೆಲ್ಲ ಜೋಳದ ಮುದ್ದೆ ಏನ್ರಿ, ರೊಟ್ಟಿ ಏನ್ರಿ, ಅಥವಾ ಏನೇ ಜೋಳದ ಬೇರೆ ಬೇರೆ ಪದಾರ್ಥ ಮಾಡ್ಬೋದು, ಅದನ್ನ ಮಾಡಿ ಒನ್ ಟೈಮ್ ಅದ್ರ ಜೋಳ ಸೇವಿಸ್ರಿ ಅಂತ ಹೇಳಿ. ಜೋಳ ದಿನನಿತ್ಯ ನಾವು ಸೇವಿಸೋದ್ರಿಂದ ಇದರಿಂದ ನಮ್ಮ ಕೆಂಪು ರಕ್ತ ಕಣಗಳು ಇರ್ತಾವಲ್ಲ, ಅದ್ರ ಬೆಳವಣಿಗೆ ಜಾಸ್ತಿ ಆಗ್ತದೆ. ನಮ್ಮ ಇಮ್ಯುನಿಟಿ ಪವರ್ ಏನದ ಅದನ್ನ ಹೆಚ್ಚಿಸ್ತದೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಸ್ವಲ್ಪ ಸ್ಟ್ರಾಂಗ್ ಯಾಕಿರ್ತಾರೆ, ದಕ್ಷಿಣ ಕರ್ನಾಟಕದ ಜನರಿಗಿಂತ ನಮ್ಮ ಉತ್ತರ ಕರ್ನಾಟಕದವ್ರು ಯಾಕೆ ಸ್ಟ್ರಾಂಗ್ ಇರ್ತಾರೆ, ಯಾಕಂದ್ರೆ ಅವ್ರ ಇಮ್ಯುನಿಟಿ ಪವರ್ ಹೆಚ್ಚಿಗಿರ್ತದೆ. ಯಾಕೆ ಇರ್ತದೆ ಅಂತಂದ್ರೆ ಅವರು ಡೈಲಿ ಜೋಳನ ಸೇವಿಸ್ತಾರೆ. ಒಂದು ಗಾದೆ ಮಾತದ ನೋಡ್ರಿ, ಉತ್ತರ ಕರ್ನಾಟಕ ಜೋಳ ತಿಂದವ ತೋಳಿನ ಹಂಗೆ ಇರ್ತಾನ ಅಂತ. ಅದೇ ರೀತಿ ಹೇಳಿಕತ್ತೀನಿ, ಡೈಲಿ ನೀವು ಜೋಳ ಸೇವಿಸಿದ್ರಿಂದ ನಿಮ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಜೋಳವನ್ನು ಎಲ್ಲೆಲ್ಲಿ ಬೆಳೀತಾರೆ, ಆಲ್ಮೋಸ್ಟ್ ನಮ್ಮ ಭಾರತದಾಗ ಎಲ್ಲ ಕಡೆ ಬೆಳೀತಾರೆ. ಮೊದಲೇದಾಗಿ ಜೋಳ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಯು ಪಿ, ರಾಜಸ್ಥಾನ, ಗುಜರಾತ್, ತಮಿಳ್ನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆಯೂ ಬೆಳೀತಾರೆ. ಬಟ್ ಜಾಸ್ತಿ ಪ್ರಮಾಣದಾಗ ಯೂಸ್ ಮಾಡೋದು ಎಲ್ಲಿ ಅಂದರೆ ನಮ್ಮ ಕರ್ನಾಟಕ ಒಳಗೆ. ಜೋಳಕ್ಕೆ ಮೂರನೇ ರ್ಯಾಂಕ್ ಕೊಟ್ಟಾರ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಬೆಳೆಯುವುದು ಧಾನ್ಯ ಯಾವುದಂದ್ರೆ ಜೋಳ, ಮತ್ತು ಇಡೀ ವಿಶ್ವದಾಗ ಐದನೇ ರ್ಯಾಂಕ್ ಜೋಳಕ್ಕೆ ಕೊಟ್ಟಾರ. ಈಗ ಆಮೇಲೆ ವರ್ಷದ ನಮ್ಮ ಜೋಳ ನಾವು ಎಷ್ಟು ಬೆಳಿತೀವಿ ಅಂತಂದ್ರೆ 3.46 million tons ಅಷ್ಟು ನಾವು ಜೋಳಗಳನ್ನು ಬೆಳಿತೀವಿ. ನಮ್ಮ ಪ್ರೊಡಕ್ಷನ್ ಅಷ್ಟದ. ಜೋಳದಿಂದ ಏನೇನು ಮಾಡ್ಬೋದು ಅಂದರೆ ಹೆಂಗೆ ಸೇರಿ, ಜೋಳದ ರೊಟ್ಟಿ ಮಾಡ್ಬೋದು. ಬೇಸಿಗೆ ಕಾಲದಾಗ ನೀವು ಆ ಜೋಳ ಹಿಟ್ಟಿನ ಅಂಬಲಿ ಅಂತೀವಿ ನಾವು, ಗಂಜಿ ಅಂತೀವಿ ನಾವು. ಉತ್ತರ ಕರ್ನಾಟಕದಾಗ ಜಾಸ್ತಿ ಮಾಡ್ಕೊಂಡು ಕುಡಿತೀವಿ. ಬೇಸಿಗೆ ಶುರು ಆಯ್ತಂದ್ರೆ ಒನ್ ಟೈಮ್ ಅಂತೂ ನಾವು ಜೋಳದ ಗಂಜಿ, ಜೋಳದ ಹಿಟ್ಟಿನ ಗಂಜಿ ಕುಡದೇ ಕುಡಿತೀವಿ. ಸೊ ನೀವು ಗಂಜಿ ಕುಡಿಬೋದು, ಆಮೇಲೆ ಜೋಳದ ರೊಟ್ಟಿ ಮಾಡ್ಕೊಂಡು ತಿನ್ಬೋದು, ಜೋಳದ ಹಿಟ್ಟಿಂದು ಮುದ್ದೆ ಮಾಡ್ಕೊಂಡು ತಿನ್ಬೋದು, ಜೋಳದ ಹಿಟ್ಟಿನ ಕಡುಬು, ಇವೆಲ್ಲ ಬೇರೆ ಬೇರೆ ಜೋಳದ ಹಿಟ್ಟಿನ ಉಪ್ಪಿಟ್ಟು ಮಾಡ್ತಾರೆ. ಬೇರೆ ಬೇರೆ ನಾನಾ ರೀತಿ ಪದಾರ್ಥಗಳು, ಜೋಳದ ಹಿಟ್ಟಿನ ದೋಸೆ, ವೆರೈಟಿ ವೆರೈಟಿ ಪದಾರ್ಥಗಳನ್ನ ನೀವು ಮಾಡ್ಕೊಂಡು ತಿನ್ಬೋದು. ಡೈಲಿ ಒನ್ ಟೈಮ್ ಆದರೂ ಜೋಳ ತಿನ್ನಿರಿ. ನಿಮ್ಗೆ ನೋಡಿರಿ, ಐರನ್, ಕ್ಯಾಲ್ಸಿಯಂ ಎಲ್ಲ ನಿಮ್ಮ ಬಾಡಿಗೆ ಇಮ್ಯುನಿಟಿ ಪವರ್ ಮೇನ್ ಅಂದರೆ ಇಮ್ಯುನಿಟಿ ಜಾಸ್ತಿ ಮಾಡ್ತದೆ. ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿ, ಜೋಳದ ಹಿಟ್ಟನ್ನು ಯೂಸ್ ಮಾಡಿ ಒಂದು ರೆಸಿಪಿ ಶೇರ್ ಮಾಡ್ಲಿಕ್ಕತ್ತೀನಿ. ಹಿಟ್ಟಿನ ಕಡುಬು ಅಂಥೇಳಿ, ಈ ಕಡುಬು ಬೇರೆ ಬೇರೆ ಪ್ರಕಾರದಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ. ನೀವು ಉತ್ತರ ಕರ್ನಾಟಕದಾಗ ಜೋಳದ ಹಿಟ್ಟಿನ ಕಡುಬು ಏನದಲ್ಲ, ಭಾಳ ಹಳೆಯ ಒಂದು ಪದಾರ್ಥ ಅಂತ ಹೇಳ್ಬೋದು. ಹಳಿ ನಮ್ಮ ಅಜ್ಜಿ ಕಾಲದವರೆಲ್ಲ ಡೈಲಿ ಏನೋ ಮಾಡ್ತಿದ್ರಂತ. ಡೈಲಿ ಏನು ಮಾಡೋದು, ನಾವು ಅವಾಗೆಲ್ಲ ಉಪ್ಪಿಟ್ಟು ಅವಲಕ್ಕಿ ಜಾಸ್ತಿ ಮಾಡ್ತಿದ್ದಿದ್ದಿಲ್ಲ. ಸೊ ಅವಾಗೇನೋ ಜೋಳದ ಹಿಟ್ಟಿನ ಕಡುಬು ಮಾಡಿಕೊಡ್ತಿದ್ರಂತ. ಅದೇ ಜೋಳದ ಹಿಟ್ಟಿನ ಕಡುಬಿನ ರೆಸಿಪಿ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕತ್ತೀನಿ. ವಿಡಿಯೋ ಪೂರ್ತಿ ನೋಡಿ ಜೋಳದ ಹಿಟ್ಟಿನ ರೆಸಿಪಿ ಹೆಂಗೆ ಅನಿಷ್ಟು ಅಂದ್ರೆ ಹೇಳಿ. ಒಂದು ಹೆಲ್ದಿ ರೆಸಿಪಿ ಶೇರ್ ಮಾಡ್ಲಿಕ್ಕತ್ತೀವಿ, ಜೋಳದ ಹಿಟ್ಟಿನ ಕಡುಬು. ಸೊ ಜೋಳದ ಹಿಟ್ಟು ತೊಗೊಂಡಿವಿ, ಇದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿವಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿವಿ, ಇದು ಪೇಸ್ಟ್ ಮಾಡ್ಕೊಂಡಿವಿ. ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡೀವಿ. ಸೊ ಇದು ನಮ್ಮ ಪೇಸ್ಟ್ ತಯಾರು ಮಾಡ್ಕೊಂಡು ಇಟ್ಕೊಂಡಿವಿ. ಆಮೇಲೆ ಹವಿಸ್ ಪುಡಿ, ಜೀರಿಗೆ ಪುಡಿ, ಅರಿಶಿನ, ಹಿಂಗ, ಉಪ್ಪು ಮತ್ತು ಕಲಿಸ್ಲಿಕ್ಕೆ ನೀರು, ಇಷ್ಟೇ ನಮ್ಮ ಇಂಗ್ರೀಡಿಯೆಂಟ್ಸ್ ಅವ. ಝಟ್ಪಟಾಗೋ ರೆಸಿಪಿ ಅದ, ಭಾಳ ಹೆಲ್ದಿ ರೆಸಿಪಿ. ಮತ್ತು ಯಾರಿಗೆ ಆರಾಮಿರಂಗಿಲ್ಲ ಅವರು ಈ ಜೋಳದ ಹಿಟ್ಟಿನ ಕಡುಬು ತಿಂದ್ರೆ ನಾಲ್ಗೆ ರುಚಿ ಬರ್ತದೆ. ಸೊ ನಡ್ರಿ ಹೆಂಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಜೋಳದ ಹಿಟ್ಟಿನೊಳಗೆ ಹವಿಸ್ ಪುಡಿ, ಜೀರಿಗೆ ಪುಡಿ ಹಾಕ್ಲಿಕ್ಕತ್ತೀವಿ. ಹವಿಸ್ ಪುಡಿ, ಜೀರಿಗೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಬರ್ತದೆ ಅಂಥೇಳಿ ನಾವು ಹಾಕ್ಲಿಕ್ಕತ್ತೀವಿ ನೋಡಿರಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಹಾಕೋಬೋದು. ಅರಿಶಿನ ಹಾಕ್ಕೊಂಡಿವಿ ನೋಡಿರಿ ಕಲರ್ ಬರಲಿಕ್ಕೆ. ಇವಾಗ ಹಿಂಗ್ ಹಾಕ್ತೀವಿ, ಹಿಂಗ ಸ್ವಲ್ಪ ಹಾಕೋದು. ಹಿಂಗ ಹಾಕೋದ್ರಿಂದ ಅಡುಗೆ ಒಳಗೆ ಹಿಂಗಗಳನ್ನು ಯೂಸ್ ಮಾಡೋದ್ರಿಂದ ನಮಗೇನಾಗ್ತದೆ, ಪಚನ ಶಕ್ತಿ ಚಲೋ ಆಗ್ತದೆ. ಅಜೀರ್ಣ ಅಪಚನ ಆಗೋರಿಗೆ ಸ್ವಲ್ಪ ಹಿಂಗ ಹಾಕಿದ ಅಡುಗೆ ನೀವು ತಿಂತ ಬಂದ್ರೆ ನಿಮ್ದು ಅಪಚನ ಅಜೀರ್ಣ ಎಲ್ಲ ಕಮ್ಮಿ ಆಗ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ.
ಉಪ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೋದು. ಇದು ಜೋಳದ ಹಿಟ್ಟಿನ ಇದೇನ ಹಿಟ್ಟದಲ್ಲಿ ಜೋಳದ ಹಿಟ್ಟು ಇದು ಭಾಳ ಹೆಲ್ದಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಜೋಳ ದಿನ ಡೈಲಿ ಮನೆಯಲ್ಲಿ ಜೋಳದ ರೊಟ್ಟಿ ಇದ್ದೇ ಇರ್ತಾವೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೆಲ್ಲ ಅದು ಹಾಕ್ಲಿಕ್ಕತ್ತೀವಿ. ಜಿಂಜರ್ ಗಾರ್ಲಿಕ್ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಇದೆಲ್ಲ ಇಷ್ಟು ಮಿಕ್ಸ್ ಮಾಡೀವಿ. ಇದು ಹಾಕೋದ್ರಿಂದ ನಾಲ್ಗೆ ರುಚಿ ಬರ್ತದೆ. ಅದಕ್ಕೆ ಜೋಳದ ಹಿಟ್ಟಿನ ಕಡಬು ಮಾಡಿ ನಾ ಇವತ್ತು ತೋರಿಸ್ಲಿಕ್ಕತ್ತೀವಿ. ನೋಡಿರಿ ಇಷ್ಟ ಆಯ್ತಂದರೆ ನೀವು ಟ್ರೈ ಮಾಡಿರಿ, ಇಷ್ಟ ಆಯ್ತಂದರೆ ಡೆಫಿನೆಟ್ಲಿ ಹೇಳಿರಿ. ಇನ್ಮೇಲಿಂದ ದಿನ ಒಂದೊಂದು ಹೆಲ್ದಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳು ಮೊದಲು. ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳು, ನೀರು ಹಾಕಿ ನಾವು ಕಲಸ್ಕೊಳ್ಳು. ನೀವು ಜೋಳದ ರೊಟ್ಟಿ ಹಿಟ್ಟು ಯಾವ ರೀತಿ ನಾದ್ಕೋತೀರೋ ಆ ರೀತಿದನ್ನ ಕಲಸ್ಬೇಕಾಗ್ತದೆ. ಸೇಮ್ ಜೋಳದ ಹಿಟ್ಟಿನ ರೊಟ್ಟಿಗೆ ನಾವು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ನಾದ್ಕೊಳ್ಳು. ಬರೀ ಜೋಳದ ಹಿಟ್ಟಿನ ಕಡುಬು ಮಾಡಿ ತೋರಿಸ್ಲಿಕ್ಕತ್ತೀನಿ. ಇನ್ನೊಂದು ಟಿಪ್ಸ್ ಅಂತಂದ್ರೆ ಎಲ್ಲ ಹಿಟ್ಟುಗಳನ್ನು ಯೂಸ್ ಮಾಡಿ ನೀವು ಕಡುಬು ಮಾಡ್ಬೋದು. ಎಲ್ಲ ಹಿಟ್ಟು ಯೂಸ್ ಮಾಡಿ ಮಾಡಿರಿ, ಅದು ಭಾಳ ಹೆಲ್ದಿ ರೆಸಿಪಿ ಆಗ್ತದೆ. ಅದು ಮಾಡಿ ನೋಡಿರಿ ನೀವು. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಕಿಡ್ಸ್ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಕಟ್ಟಬೇಕಪ್ಪ, ಡೈಲಿ ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಬರೀ ಅವಲಕ್ಕಿ ಉಪ್ಪಿಟ್ಟು ಪರಾಟ ಚಪಾತಿ ತಿಂದು ಮಕ್ಕಳು ಬೇಜಾರು ಪಟ್ಟಿರ್ತಾವೆ. ಸ್ವಲ್ಪ ಡಿಫ್ರೆಂಟು ಈ ಜೋಳದ ಹಿಟ್ಟಿನ ಕಡುಬು ಮಾಡಿ ನೀವು ಟಿಫಿನ್ಗೆ ಹಾಕಿ ನೋಡಿರಿ, ಹುಡುಗರು ಇಂಟ್ರೆಸ್ಟ್ಲೇ ತಿಂತಾವೆ. ಮತ್ತು ಅವಕ್ಕೆ ಇಷ್ಟನೂ ಆಗ್ತದೆ, ಅದು ಶೇಪ್ ನಾವು ಬೇರೆ ಬೇರೆ ಕೊಡೋದ್ರಿಂದ ಭಾಳ ಇಂಟ್ರೆಸ್ಟ್ ಬರ್ತದೆ. ಇವಾಗ ನಾವು ನಾದ್ಕೊಂಡು ತಯಾರಾಗ್ಯದ ನಮ್ಮ ಹಿಟ್ಟು, ಇದೇ ನೆನೆಸ್ಲಿಕ್ಕೆ ಇಡುವಂಗಿಲ್ಲ, ಸಡನ್ನಾಗೆ ಮಾಡ್ಲಿಕ್ಕೆ ಶುರು ಮಾಡೋದು. ಇವಾಗ ಮಾಡೋಣ ಬರ್ರಿ. ಅಂದ್ರೆ ನೀವು ಇದನ್ನ ಪ್ರವಾಸಕ್ಕೂ ಒಯ್ಬೋದು. ನೀವು ಎಲ್ಲರೂ ಒನ್ ಡೇ ಟ್ರಿಪ್ ಹೊಂಟಿದ್ರಿ, ಏನಪ್ಪ ಒಯ್ಯೋದು, ಪಲ್ಲೆ ಚಲ್ತದ, ಏನು ಮಾಡೋದು, ಪಲ್ಲೆ ಅಥವಾ ಚಪಾತಿ ತೊಗೊಂಡೋಗ್ಲಿಕ್ಕೆ ನಿಮಗೆ ಬೇಡ ಅನಿಸಿತ್ತಂದ್ರೆ ಈ ಜೋಳದ ಹಿಟ್ಟಿನ ಕಡಬು ಮಾಡ್ಕೊಂಡು ಒಯ್ಬೋದು. ಪ್ರವಾಸಕ್ಕಂತೂ ಭಾಳ ಚಲೋ, ಯಾಕಂದರೆ ಡ್ರೈ ಇರ್ತಾವೆ, ಚಲೋದಿಲ್ಲ, ಏನೂ ಇಲ್ಲ. ಸೊ ಇದನ್ನ ನೀವು ಪ್ರವಾಸಕ್ಕೆ ಕೂಡ ಒಯ್ಬೋದು. ರೀ ನಮ್ಮ ಕ್ಯಾಪ್ಗಳು ತಯಾರಾಗ್ಯಾವ. ಜೋಳದ ಹಿಟ್ಟಿನ ಕಡಬು ನೋಡಿರಿ ಎಷ್ಟು ಚಂದ ಶೇಪ್ ಕೊಟ್ಟಾರ ನೋಡಿರಿ. ನಮ್ಮ ಅತ್ತೆಯವ್ರು ಮಾಡ್ಲಿಕ್ಕತ್ತಾರ ನೋಡಿರಿ, ಎಷ್ಟು ಚಂದ ಆಗ್ಯಾವ. ಈ ಶೇಪ್ ನೀವು ಆಕಾರ ಯಾವ್ದು ಬೇಕಾದರೂ ಕೊಡ್ಬೋದು. ಇದನ್ನು 10-15 ನಿಮಿಷ ಬೇಯಿಸ್ಕೋಬೇಕು. ಎದ್ರೊಳಗೆ ಬೇಯಿಸ್ಕೋಬೇಕು ಅಂದರೆ ನಿಮ್ಮ ಕಡೆ ಢೋಕಳ ಸ್ಟ್ಯಾಂಡ್ ಇತ್ತಂದ್ರೆ ಢೋಕಳ ಸ್ಟ್ಯಾಂಡ್ನಾಗು ಇಡ್ಬೋದು, ಅಥವಾ ಇಡ್ಲಿ ಸ್ಟ್ಯಾಂಡ್ ಇತ್ತಂದರೆ ಇಡ್ಲಿ ಸ್ಟ್ಯಾಂಡಂಗಿಟ್ಟು ನೀವು ಬೇಯಿಸ್ಕೋಬೋದು. ನಾನು ಇಡ್ಲಿ ಪಾತ್ರೆ ತೊಗೊಂಡಿನಿ, ಇದಕ್ಕೆ ಎಣ್ಣೆ ಹಚ್ಚೀನಿ, ಯಾಕಂದ್ರೆ ತಳ ಅಂಟ್ಕೋಬಾರ್ದು ಅಂತೇಳಿ. ಇವಾಗ ಏನು ಮಾಡೋಣ, ಒಂದೊಂದು ಕ್ಯಾಪ್ ಜೋಳದ ಹಿಟ್ಟಿನ ಕಡಬ ಇದ್ರೊಳಗಿಟ್ಟು 10-15 ನಿಮಿಷ ತನಕ ಬೇಯಿಸ್ಕೊಳ್ಳೋಣ. ಹಿಟ್ಟಿನ ಕಡುಬು ತಯಾರಾಗ್ಯಾವ. 10-15 ನಿಮಿಷ ನಾನು ವಾಪಸ್ಕೊಂಡೆ, ಬೇಯಿಸ್ಕೊಂಡೆ, ಎಷ್ಟು ಚಂದಾಗ ನೋಡಿರಿ. ಇದನ್ನು ನಾನು ಮೆಣಸಿನ್ಕಾಯಿ ರಾಯ್ತ ಜೊತೆ ಸರ್ವ್ ಮಾಡ್ಲಿಕ್ಕತ್ತೀನಿ. ಮೆಣಸಿನ್ಕಾಯಿ ರಾಯ್ತ ನೆಕ್ಸ್ಟ್ ಬ್ಲಾಗ್ನಾಗ ಡೆಫಿನೆಟ್ಲಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೆಲ್ದಿ ಆದಂಥ ಜೋಳದ ಹಿಟ್ಟಿನ ಕಡುಬು ತಯಾರಾಗ್ಯಾವ. ಐ ಹೋಪ್ ನಿಮಗೆ ಇಷ್ಟ ಆಗ್ತದೆ ರೆಸಿಪಿ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಚಾನಲ್ ಹೊಸದಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ದಾಗ ಹೆಲ್ದಿ ರೆಸಿಪಿ ತೊಗೊಂಡು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಸಿ ಯು.